ರಾಜ್ಯದಲ್ಲಿ ಪಠ್ಯಪುಸ್ತಕ ಪುಸ್ತಕ ಪರಿಷ್ಕರಣೆಯೇ ದೊಡ್ಡ ವಿವಾದ ಆಗಿರುವಂಥದ್ದು ನಮ್ಮ ಜೊತೆ ಪಠ್ಯಪುಸ್ತಕ ಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ಆದಂತಹ ರೋಹಿತ್ ಚಕ್ರತೀರ್ಥ ಅವರಿದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಮೊದಲಿಗೆ ನೀವು ಯಾವಾಗ ಪಠ್ಯಪುಸ್ತಕ ಪರಿಷ್ಕರಣೆ ಅಧ್ಯಕ್ಷ ಆದರೂ ಅವಾಗಿಂದ ವಿವಾದಗಳು ಪ್ರಾರಂಭ ಆಯ್ತು ಈಗ ಪಠ್ಯಪುಸ್ತಕಗಳ ಪುಸ್ತಕಗಳ ಪರಿಷ್ಕರಣೆ ಆದ್ಮೇಲೂ ಕೂಡ ವಿವಾದ ಆಗ್ತದೆ ಈಗ ವಿವಾದ ಇದ್ದಿರುವಂಥದ್ದು ಎಸ್ನ ಸಂಸ್ಥಾಪಕರ ಪಠ್ಯವನ್ನು ಸೇರ್ಪಡೆ ಮಾಡಿದ್ದಾರೆ ಎನ್ನುವಂಥದ್ದು ಯಾಕೆ ಸೇರ್ಪಡೆ ಮಾಡಿದ್ದೀರಾ ಸೇರ್ಪಡೆ ಮಾಡುವಂತ ಅವಶ್ಯಕತೆ ಇತ್ತ ಸೇರ್ಪಡೆ ಮಾಡುವ ಅವಶ್ಯಕತೆ ಖಂಡಿತ ಇತ್ತು ಎರಡು ಕಾರಣಗಳಿಗೆ ಒಂದು ಮಕ್ಕಳಿಗೆ ಒಂದಷ್ಟು ಒಳ್ಳೆಯ ಚಿಂತನೆಗಳನ್ನು ಕೊಡಬೇಕು ಅನ್ನೋದು ಒಂದು ಉದ್ದೇಶ ಮತ್ತು ಎರಡನೇದಾಗಿ ನಮ್ಮಲ್ಲಿ ಕೆಲವು ವ್ಯಕ್ತಿಗಳನ್ನು ಮಾತ್ರ ಚಿಂತಕರು ಅಥವಾ ದಾರ್ಶನಿಕರು ಅಥವಾ ಮಹಾತ್ಮರು ಅಂತ ಹೇಳುವಂತ ಒಂದು ಒಂದು ಸಂಪ್ರದಾಯ ಬೆಳೀತಾ ಇದೆ ಒಂದು ಸಿದ್ಧಾಂತಕ್ಕೆ ಸೇರಿದವರನ್ನು ಮಾತ್ರ ನಾವು ಚಿಂತಕರು ಅಂತ ಒಪ್ಕೊಳ್ತೇವೆ ಮಿಕ್ಕವರನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳುವಂತದ್ದು ಹಾಗಾಗಿ ಅದನ್ನ ಒಂದು ಬ್ರೇಕ್ ಮಾಡಬೇಕು ಆ ಒಂದು ಪೂರ್ವಗ್ರಹವನ್ನ ನಾವು ಮುರಿಯಬೇಕು ಯಾವುದೇ ವ್ಯಕ್ತಿ ಒಳ್ಳೆಯ ಚಿಂತನೆಗಳನ್ನು ಕೊಟ್ಟವರು ಅವರು ಚಿಂತಕರೇ ಅವರು ಯಾವ ಸಿದ್ಧಾಂತಕ್ಕೆ ಬೇಕಾದರೂ ಸೇರಿರ್ಲಿ ಅಂತಹ ವ್ಯಕ್ತಿಗಳ ಒಂದಷ್ಟು ವಿಚಾರಗಳನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅದನ್ನ ಹಾಕಿದೇವೆ ಸರ್ ವಿವಾದ ಇರುವಂತದ್ದು ಆರ್ ಎಸ್ ಎಸ್ ನ ಮುಖ್ಯಸ್ಥರದ್ದು ಯಾಕೆ ಮಕ್ಕಳು ಪಠ್ಯ ಓದಬೇಕು ಬೇರೆ ಚಿಂತಕರು ಇಲ್ವಾ ಬೇರೆ ದಾರ್ಶನಿಕರು ಇಲ್ವಾ ಅವರ ಪಠ್ಯವನ್ನ ಬಿಟ್ಟು ಆರ್ ಎಸ್ ಎಸ್ನ ನ ಪಠ್ಯವನ್ನ ಸೇರಿಸುವಂತಹ ಹುನ್ನಾರ ಮಾಡ್ತಿದ್ರೆ ಅದಕ್ಕೆ ಪಠ್ಯ ಸೇರಿಸಲಾಗಿದೆ ಅನ್ನುವಂಥದ್ದು ಆರೋಪ ಕೇಳಿಬರ್ತಿದೆ ಈಗ ಅವರೇ ಹೇಳಬೇಕು ಅಂದ್ರೆ ಇದು ಯಾವುದು ಕೆಲವು ವ್ಯಕ್ತಿಗಳು ನಾವು ಹೇಳಿದವರು ಮಾತ್ರ ಚಿಂತಕರು ನಾವು ಹೇಳಿದವರು ಮಾತ್ರ ದಾರ್ಶನಿಕರು ಅಂತ ಹೇಳುವಂಥ ಒಂದು ಮನಸ್ಥಿತಿ ಇದೆಯಲ್ಲ ಅವರೇ ಹೇಳಬೇಕು ಬೇರೆ ಯಾರ ಯಾವ ವ್ಯಕ್ತಿಗಳ ಒಂದು ಚಿಂತನೆಗಳನ್ನು ಹಾಕಬೇಕು ಅಂತ ಯಾಕಂದ್ರೆ ಇವರು ಮೊಹಮ್ಮದ್ ಇಕ್ಬಾಲ್ ಬಗ್ಗೆ ಹಾಕ್ತಾರೆ ನಮಗೆ ಇಕ್ಬಾಲ್ ಬಗ್ಗೆ ಗೌರವ ಇದೆ ಯಾಕಂದರೆ ಸಾರೆ ಜಹಾಸೆ ಅಚ್ಚ ಅಂತ ಹೇಳಿದ ಒಬ್ಬ ದೊಡ್ಡ ಕವಿ ಆದರೆ ಇದೇ ಕವಿ ಸ್ವಾತಂತ್ರ್ಯ ಹೋರಾಟಕ್ಕೊಂದು ಸ್ವಾತಂತ್ರ್ಯ ಸಿಗೋದಕ್ಕೆ ಒಂದು ಹತ್ತು ಹದಿನೈದು ವರ್ಷಗಳ ಮೊದಲೇ ನಮಗೆ ಪಾಕಿಸ್ತಾನ ಅನ್ನೋ ಒಂದು ಸಪ್ರೇಟ್ ದೇಶ ಬೇಕು ಅಂತ ಹೇಳ್ತಾರೆ ಕೇವಲ ಹೇಳೋದು ಮಾತ್ರ ಅಲ್ಲ ಹಿ ವರ್ಕ್ಸ್ ಟು ವರ್ಡ್ಸ್ ಇಟ್ ಅಂದ್ರೆ ಪಾಕಿಸ್ತಾನ ಅನ್ನೋ ದೇಶ ಬೇಕೇ ಬೇಕು ಅಂತ ಬಹಳ ಗಟ್ಟಿಯಾಗಿ ನಿಂತು ಅದರ ಬಗ್ಗೆ ವಾದ ಮಾಡಿ ಸಮರ್ಥನೆ ಮಾಡಿ ದೇಶವನ್ನು ದಕ್ಕಿಸಿಕೊಳ್ತಾರೆ ಈಗ ಅಂತಹ ಒಂದು ದೇಶ ಭಂಜಕರ ದೇಶ ವಿಭಜಕರ ಚರಿತ್ರೆಯನ್ನ ನಮ್ಮ ಮಕ್ಕಳು ಓದ್ತಾರೆ ಹಾಗಾಗಿ ಇವರು ಏನು ಮಾಡ್ಕೊಂಡಿದ್ದಾರೆ ಈ ಒಂದು ಒಂದಷ್ಟು ಚಿಂತಕರು ಶಿಕ್ಷಣ ತಜ್ಞರು ಅಂತ ಹೇಳುವವರು ನಾವು ಹೇಳಿದವರು ಮಾತ್ರ ಚಿಂತಕರು ನಾವು ಹೇಳಿದವರು ಮಾತ್ರ ಮಹಾತ್ಮರು ಅವರನ್ನು ಮಾತ್ರ ನೀವು ಓದ್ಕೋಬೇಕು ಅಂತ ಒಂದು ಸರ್ವಾಧಿಕಾರಿ ಮನಸ್ಥಿತಿಯನ್ನ ತೋರಿಸ್ತಾ ಇದ್ದಾರೆ ಇದು ತಪ್ಪು ಅಂತ ಸರ್ ಹಾಗಾದ್ರೆ ಏನು ಪಠ್ಯದಲ್ಲಿ ಏನಿದೆ ಆರ್ ಎಸ್ ಎಸ್ ಸಂಸ್ಥಾಪಕರ ಪಠ್ಯದಲ್ಲಿ ಏನಿದೆ ಯಾಕೆ ಸೇರ್ಪಡೆ ಆಯ್ತಿದ್ರು ಅಂತ ಇಲ್ಲಿ ಸಂಸ್ಥಾಪಕರ ಜೀವನ ಚರಿತ್ರೆಯನ್ನು ನಾವು ಹೇಳ್ತಾ ಇಲ್ಲ ಅವ್ರು ಏನು ಮಾಡಿದ್ರು ಯಾವ ಸಾಧನೆ ಮಾಡಿದ್ರು ಅದೆಲ್ಲ ನಾವು ಹೇಳ್ತಾ ಇಲ್ಲ ನಾವು ಮುಖ್ಯವಾಗಿ ನಾವು ತಗೊಂಡಿರುವಂತದ್ದು ಅವರ ಚಿಂತನೆಯನ್ನು ಮಾತ್ರ ಅವರು ಈ ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಅನ್ನೋದು ಅದರ ಶೀರ್ಷಿಕೆ ಆ ಪಾಠದ ಶೀರ್ಷಿಕೆ ಮುಖ್ಯವಾಗಿ ಏನು ಹೇಳ್ತಾರೆ ನಾವು ವ್ಯಕ್ತಿಗಳನ್ನು ಇಟ್ಕೊಳ್ಬೇಕಾ ಮೌಲ್ಯವನ್ನು ಇಟ್ಕೊಳ್ಬೇಕಾ ವ್ಯಕ್ತಿಗಳನ್ನ ಇಟ್ಕೊಂಡ್ರೆ ಏನು ಸಮಸ್ಯೆ ಆಗುತ್ತೆ ಈಗ ನಾ ನಾನು ಇವತ್ತು ನಿಮ್ಮನ್ನ ಆದರ್ಶ ಅಂತ ಇಟ್ಕೊಂಡ್ರೆ ನಾಳೆ ನೀವು ಯಾವುದೋ ಒಂದು ತಪ್ಪು ಕೆಲಸ ಮಾಡಿದಾಗ ಅಥವಾ ಏನೋ ಒಂದು ಆದಾಗ ನಿಮ್ಮ ಬಗ್ಗೆ ನನ್ನ ಅಭಿಪ್ರಾಯ ಬದಲಾಗುತ್ತೆ ಹಾಗಾಗಿ ಈ ರೀತಿ ಅಭಿಪ್ರಾಯ ಬದಲಾಗುವುದನ್ನು ನಾವು ಆದರ್ಶವಾಗಿ ಇಟ್ಕೊಳ್ಬೇಕಾ ಅಥವಾ ಒಂದು ಯಾವುದೊಂದು ಸ್ಥಿರವಾದ ಮೌಲ್ಯವನ್ನು ಆದರ್ಶವಾಗಿ ಇಟ್ಕೋಬೇಕಾ ಅನ್ನೋದನ್ನ ಅವ್ರು ಹೇಳ್ತಾರೆ ಇಷ್ಟೇ ಇರೋದು ಆ ಅಧ್ಯಾಯದಲ್ಲಿ ಮತ್ತೇನೂ ಇಲ್ಲ ಆದ್ರೆ ಇದನ್ನ ಬೇರೆ ಯಾರಾದರೂ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೆಡ್ಗೆವಾರಿಯವರೇ ಹೇಳಬೇಕು ಅನ್ನೋ ಪ್ರಶ್ನೆ ಏನಾದರೂ ಬಂದ್ರೆ ನಾನು ಹೇಳೋದು ಅವರು ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆನೇ ಒಂದು ಸಂಘಟನೆಯನ್ನು ಕಟ್ಟಿದವರು ಇಡೀ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಒಂದು ದೊಡ್ಡ ಜಾಗತಿಕ ಮಟ್ಟದಲ್ಲಿ ಒಂದು ಕೋಟಿಯಷ್ಟು ಕಾರ್ಯಕರ್ತರಿರುವಂತಹ ಒಂದು ದೊಡ್ಡ ಸಂಘಟನೆಯನ್ನು ಕಟ್ಟಿದವರು ಹೀಗೆ ಒಂದು ಸಂಘಟನೆಯನ್ನು ಕಟ್ಟಬೇಕಾದ್ರೆ ಅವರಿಗೊಂದು ದೂರದೃಷ್ಟಿ ಇರುತ್ತೆ ಒಂದು ಅವರ ಚಿಂತನೆಯಲ್ಲಿ ಒಂದು ಗಟ್ಟಿತನ ಇರುತ್ತೆ ಹಾಗಾಗಿ ನಾವು ಅವರನ್ನ ತಗೊಂಡಿದ್ದೇವೆ ಹಾಗಾದ್ರೆ ಈ ಪಠ್ಯ ಸೇರಿಸಿದ್ರಲ್ಲಿ ಯಾವುದೇ ಅಂಜಿಲ ಅಳಕಿಲ್ಲ ನೇರವಾಗಿ ಧೈರ್ಯವಾಗಿ ಪಠ್ಯವನ್ನು ಅಳಕ ಮಾಡಿ ನೇರವಾಗಿ ನಾವು ಸೇರಿಸಿದ್ದೇವೆ ಅಷ್ಟೇ ನೇರವಾಗಿ ವಿದ್ಯಾರ್ಥಿಗಳು ಓದಬಹುದು ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳು ಓದೋದಕ್ಕಿಂತ ಇವತ್ತು ನಮ್ಮ ಈ ಏನು ಸೋಕಾಲ್ಡ್ ಶಿಕ್ಷಣ ತಜ್ಞ ತಜ್ಞರಿದ್ದಾರೆ ಬರಗೂರು ರಾಮಚಂದ್ರಪ್ಪ ಅವರ ಗ್ಯಾಂಗಿನ ಒಂದಷ್ಟು ಚಿಂತಕರಿದ್ದಾರೆ ಅವರು ಖಂಡಿತವಾಗಿ ಈ ಪಾಠಗಳನ್ನು ಓದಬೇಕು ಅವರಿಗೆ ಒಂದು ಒಂದು ತೆವಲಿದೆ ಏನಂದ್ರೆ ಯಾವುದನ್ನು ಕೂಡ ಗೊತ್ತಿಲ್ಲದೆ ಮಾತಾಡುವಂಥದ್ದು ಈಗ ಪಠ್ಯಪುಸ್ತಕ ಬಂದಿಲ್ಲ ಪಠ್ಯಪುಸ್ತಕದ ವಿಚಾರ ಬಂದು ಅದರ ಅಧ್ಯಾಯವನ್ನು ಪೂರ್ತಿಯಾಗಿ ಓದಿ ಆಮೇಲೆ ಇವರು ಆಕ್ಷೇಪವನ್ನು ಕೊಡಬಹುದಾಗಿತ್ತು ಇವ್ರದ್ದು ಏನಂತ ಹೇಳಿದ್ರೆ ಶತಾಯಗತಾಯ ಈ ಪಠ್ಯಪುಸ್ತಕಗಳನ್ನು ನಿಲ್ಲಿಸಬೇಕು ಇದು ಮಕ್ಕಳ ಕೈಗೆ ಹೋಗಬಾರದು ನಮ್ಮ ಚಿಂತನೆಯನ್ನೇ ಬೆಳೆಸಬೇಕು ನಮ್ಮ ಚಿಂತನೆಯನ್ನೇ ಮುಂದುವರಿಸಬೇಕು ಅಂತ ಹೇಳುವಂತ ಪೂರ್ವಗ್ರಹದಿಂದ ಇದೆಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ ಸರ್ ಈಗ ಈ ಆರ್ ಎಸ್ ಎಸ್ ನ ಚಿಂತನೆಗಳನ್ನು ತುಂಬುವಂತ ಕೆಲಸ ಆಗ್ತಿದೆ ಶಾಲಾ ಮಟ್ಟದಲ್ಲಿ ಆಗ್ತಿದೆ ಅನ್ನುವಂಥದ್ದು ದೊಡ್ಡ ಆರೋಪ ಅದೇ ನಾನು ಹೇಳಿದೀಗ ಆರೋಪಗಳಲ್ಲಿ ನಾವು ಏನು ಬೇಕಾದ್ರೂ ಆರೋಪ ಮಾಡಬಹುದು ಈಗ ನೆಹರು ಅವರನ್ನು ನಾವು ಇತಿಹಾಸದಲ್ಲಿ ಹಾಕಿದ ಕೂಡಲೇ ಮಕ್ಕಳೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಂತ ನಾವು ಆರೋಪ ಮಾಡಬಹುದು ಈ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ಅಂತ ನಾನು ಹೇಳೋದು ಯಾಕಂದ್ರೆ ಇವತ್ತು ಇದೇನು ಇದೇನು ಐವತ್ತರವತ್ತು ವರ್ಷಗಳ ಹಿಂದಿನ ಪರಿಸ್ಥಿತಿ ಅಲ್ಲ ಇವತ್ತು ಇವತ್ತು ಮಕ್ಕಳ ಕೈಯಲ್ಲಿ ಇಂಟರ್ನೆಟ್ ಇದೆ ಹಾಗಾಗಿ ಆರ್ ಎಸ್ ಎಸ್ ಅಂದ್ರೆ ಏನು ಅವ್ರು ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಕ್ಕಳಿಗೆ ಇವತ್ತು ಶಿಕ್ಷಕರಿಗಿಂತ ಹೆಚ್ಚು ಮಾಹಿತಿ ಸಿಗುತ್ತೆ ಹಾಗಾಗಿ ಅವರಿಗೆ ಈ ಈ ಒಂದು ಸಂಘಟನೆಯ ಒಂದು ಚಿಂತನೆಯಲ್ಲಿ ಸರಿ ಇದೆ ಅಂತ ಅನ್ಸಿದ್ರೆ ಅವರು ತಗೊಳ್ತಾರೆ ಆಯ್ಕೆ ಮಾಡ್ಕೊಳ್ತಾರೆ ಇಲ್ಲ ಇದರಲ್ಲಿ ನಮಗೆ ಸಮಸ್ಯೆ ಇದೆ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ ಬೇರೆ ಯಾವುದೋ ಒಂದು ಸಿದ್ಧಾಂತವನ್ನು ತಗೊಳ್ತಾರೆ ಹಾಗಾಗಿ ಮಕ್ಕಳ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರ ಒಂದು ಚಿಂತನೆಗೆ ಮುಕ್ತತೆ ಇದೆಲ್ಲ ಇವತ್ತು ಇರೋದ್ರಿಂದ ನಾವು ಪಠ್ಯಪುಸ್ತಕದಲ್ಲಿ ಹಾಕಿ ಇಂಥ ಚಿಂತನೆಯನ್ನೇ ನೀವು ಅನುಸರಿಸಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸರ್ ಇನ್ನೊಂದು ಈ ಪಠ್ಯದ ವಿಚಾರ ಬಂದಾಗ ಭಗತ್ ಸಿಂಗ್ನ ಕೈ ಬಿಟ್ಟಿದಾರಂತೆ ಪಠ್ಯವನ್ನು ಕೈ ಬಿಟ್ಟಿದಾರಂತೆ ಸಾರ್ ಅಬುಬುಖರ್ ಅವ್ರದ್ದು ಒಂದು ಪಠ್ಯಗಳನ್ನು ಕೈ ಮೂರ್ತಿ ಅವರ ಪಠ್ಯಗಳನ್ನ ಕೈ ಬಿಟ್ಟಿದ್ದಾರೆ ಲಂಕೇಶ್ ಅವರ ಪಠ್ಯಗಳನ್ನು ಕೈ ಬಿಟ್ಟಿದ್ದಾರೆ ಯಾಕೆ ಇವೆಲ್ಲ ಕೈ ಬಿಟ್ಟಿದ್ದು ಅಂತ ಇದು ನಾವು ಈ ಒಂದು ಪ್ರಶ್ನೆಗಳನ್ನ ಯಾಕೆ ಕೈ ಅಂತ ಯಾವುದೋ ಒಂದು ವಿದ್ಯಾರ್ಥಿ ಸಂಘಟನೆ ಕೇಳಿದ್ರು ಅಂತ ಒಂದು ನನಗೆ ಇದು ಬಂತು ಮಾಹಿತಿ ಬಂತು ಈ ವಿದ್ಯಾರ್ಥಿ ಸಂಘಟನೆಯವರು ಯಾಕಂದರೆ ಸಮಾಜದಲ್ಲಿ ಬಹಳ ಕ್ರಿಯಾಶೀಲರಾಗಿರಬೇಕಾದವರು ವಿದ್ಯಾರ್ಥಿಗಳು ಇವತ್ತು ಏನಾಯ್ತು ಅಂತ ಹೇಳುವಂಥದ್ದು ಅವರ ಬೆರಳು ತುದಿಯಲ್ಲಿ ಇರಬೇಕು ಅಂತಹ ವಿದ್ಯಾರ್ಥಿಗಳು ಎರಡು ಸಾವಿರದ ಹದಿನೇಳರಲ್ಲಿ ಬರಗುರು ರಾಮಚಂದ್ರಪ್ಪ ಅವರು ಪರಿಷ್ಕರಣೆ ಮಾಡಿದಾಗ ಏನು ಮಾಡ್ತಾಯಿದ್ರು ಎಲ್ಲಿ ನಿದ್ದೆ ಮಾಡ್ತಾಯಿದ್ರು ಅಂತ ಕೇಳಬೇಕಾಗತ್ತೆ ಯಾಕಂದ್ರೆ ಕೇವಲ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಮಿಕ್ಕಿದೆಲ್ಲ ಬಿಟ್ಟುಬಿಡಿ ಕೇವಲ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದ ಹತ್ತು ಪಠ್ಯಪುಸ್ತಕಗಳಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗಿನ ಪಠ್ಯಪುಸ್ತಕಗಳಲ್ಲಿ ಎಪ್ಪತ್ತೈದು ಎಪ್ಪತ್ತಾರು ಅಧ್ಯಾಯಗಳನ್ನು ಇವರು ಬದಲಾವಣೆ ಮಾಡಿದ್ರು ಮತ್ತು ಇವರು ಬದಲಾವಣೆ ಮಾಡ್ಲಿಕ್ಕೆ ಕೊಟ್ಟ ಕಾರಣಗಳು ಅದೇ ನಾನು ಅದನ್ನ ನಾನೇನಾದರೂ ಸಾರ್ವಜನಿಕವಾಗಿ ಹೇಳಿದ್ರೆ ಮತ್ತೊಂದು ವಿವಾದ ಆಗುತ್ತೆ ಮತ್ತೊಂದು ನಾಲ್ಕು ದಿನ ವಿವಾದಗಳು ಓಡುತ್ತೆ ಬರಗೂರ್ ರಾಮಚಂದ್ರಪ್ಪ ಅವರು ಏನು ಹೇಳ್ತಾರೆ ಯಾವುದೋ ಒಂದು ಜಾತಿಯ ಲೇಖಕರನ್ನ ಇವರು ಹಾಕ್ತಾ ಇದ್ದಾರೆ ಆ ಜಾತಿಯವರು ಬೇಡ ನಮ್ಗೆ ಇನ್ನೊಂದು ಜಾತಿಯವರು ಬೇಕು ಅಥವಾ ಯಾವುದೋ ಒಂದು ಪ್ರಾಂತ್ಯ ಕರ್ನಾಟಕದ ಯಾವುದೋ ಒಂದು ಪ್ರಾಂತ್ಯದ ಲೇಖಕರಿದ್ದಾರೆ ಅವರನ್ನು ನಾವು ತೆಗಿಬೇಕು ನೋಡಿ ಇವರು ಕರಾವಳಿಯ ಲೇಖಕರನ್ನ ಅವರು ಅವರ ಒಂದು ಸಂಖ್ಯೆ ಜಾಸ್ತಿ ಆಯಿತು ಅವರನ್ನು ಕೈ ಬಿಡಬೇಕು ಅಂತ ಹೇಳಿ ಇವರು ಮಂಜೇಶ್ವರ ಗೋವಿಂದಪ್ಪ ಅವರನ್ನು ಕೈ ಬಿಡ್ತಾರೆ ಈಗ ಪ್ರಶ್ನೆ ಮಾಡಬೇಕಾಗಿರುವವರು ಆ ಒಂದು ವಿಚಾರವನ್ನ ಪ್ರಶ್ನೆ ಮಾಡಬೇಕು ನಿಮ್ಗೆ ಮಂಜೇಶ್ವರ ಗೋವಿಂದಪ್ಪಯ್ಯ ಅವರು ರಾಷ್ಟ್ರ ಕವಿ ಒಬ್ಬ ದೊಡ್ಡ ಲೇಖಕ ನೀವು ಅವರನ್ನು ಕರಾವಳಿ ಲೇಖಕರು ಅಂತ ಹೇಳಿ ಕೈ ಬಿಡೋದ್ರಲ್ಲಿ ಏನ್ ಅರ್ಥ ಇದೆ ಬರಗುರಾಮ್ ಚಂದ್ರಪ್ಪ ಅವರು ಮಾಡಿದ್ದಾರೆ ಹಾಗಾಗಿ ಅವರು ಈ ರೀತಿಯ ಒಂದು ಬದಲಾವಣೆಗಳನ್ನ ಮಾಡಿದ ಸಮಯದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಏನು ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮಾಡ್ತೇವೆ ಪತ್ರ ಬರಿತೇವೆ ಅಂತ ಹೇಳ್ತಾ ಇದ್ದಾರೆ ಅವರು ಆಗ ಪ್ರಶ್ನೆ ಮಾಡಬೇಕಾಗಿತ್ತು ಸರಿ ಈಗ ಲಂಕೇಶ್ ಅವ್ರದ್ದು ಸಾರಾಬಾಬುಕ್ಕರ್ ಅವ್ರದ್ದು ಮೂರ್ತಿ ಅವ್ರದ್ದು ಏನ್ ಚೇಂಜ್ ಆಗಿದೆ ಸರ್ ಯಾಕೆ ಯಾವ ಪಟ್ಟಿ ಏನು ಚೇಂಜ್ ಆಗಿದೆ ಯಾವ ಪಟ್ಟಿ ನಾಟಕ ಮಾಡಿದ್ದೀರಾ ಮೊದಲನದಾಗಿ ನಾವು ಈಗ ಒಂದೇ ಚಿಂತನೆ ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ಅದನ್ನ ಬೇಡ ತುಂಬಾ ಆ ಥರದ ಚಿಂತನೆ ಬೇಡ ಸ್ವಲ್ಪ ವೈವಿಧ್ಯ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ಬದಲಾವಣೆ ಮಾಡಿದ್ದೇವೆ ಎರಡನೇದು ಹೊಸಬರಿಗೆ ಅವಕಾಶ ಕೊಡುವ ದೃಷ್ಟಿಯಿಂದ ಬದಲಾವಣೆ ಮಾಡಿದ್ದೇವೆ ಮೂರನೇದಾಗಿ ಒಳ್ಳೆಯ ಕನ್ನಡದ ಒಳ್ಳೆಯ ಒಂದು ಸಾಹಿತ್ಯ ಸಿಗಬೇಕು ಮಕ್ಕಳಿಗೆ ಉದಾಹರಣೆಗೆ ಈಗ ವಿದ್ವಾನ್ ರಂಗನಾಥ್ ಶರ್ಮಾ ಅವರದು ಒಂದು ಪಾಠವನ್ನು ತಗೊಂಡಿದ್ದೇವೆ ರಾಮಾಯಣದಲ್ಲಿ ಬರುವಂಥ ಭರತನಿಗೆ ರಾಮ ಹೇಳುವ ಒಂದು ಮಾತುಗಳು ಆದರ್ಶ ರಾಜ್ಯ ಅಂದ್ರೆ ಹೇಗಿರಬೇಕು ಈ ಆದರ್ಶ ರಾಜ್ಯದ ಪರಿಕಲ್ಪನೆ ಇವತ್ತು ಪೊಲಿಟಿಕಲ್ ಸೈನ್ಸ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಾ ಇರೋರು ಸ್ಟೂಡೆಂಟ್ಸ್ ಓದ್ಬೇಕು ಅದನ್ನು ರಾಮಾಯಣದಲ್ಲಿ ಬಂದಂತಹ ಭಾಗವನ್ನು ಓದಬೇಕು ಸೊ ಇಂತಹ ವಿಚಾರಗಳು ಉದಾಹರಣೆಗೆ ಶುಕನಾಸನ ಉಪದೇಶ ಒಬ್ಬ ರಾಜ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾನೆ ನೀನು ಮುಂದಿನ ಮುಂದಿನ ರಾಜ ನೀನು ಅಂತ ಹೇಳಿ ಆ ಯುವರಾಜ ಮಂತ್ರಿ ಹತ್ರ ಬರ್ತಾನೆ ಮಂತ್ರಿ ಹತ್ರ ಬಂದು ನನಗೆ ನೀವು ಆಶೀರ್ವಾದ ಮಾಡಬೇಕು ನಾಳೆಯಿಂದ ನಾನು ಯುವರಾಜ ಅಂತ ಹೇಳುವಾಗ ಆ ಮಂತ್ರಿ ಒಬ್ಬ ರಾಜನಾದವನು ಹೇಗಿರಬೇಕು ಅವನು ದುಡ್ಡಿನ ಬಗ್ಗೆ ಅವನ ಚಿಂತನೆ ಹೇಗಿರಬೇಕು ಒಬ್ಬ ಅಧಿಕಾರದ ಬಗ್ಗೆ ಅವನ ಚಿಂತನೆ ಹೇಗಿರ್ಬೇಕು ಇವತ್ತು ನಮ್ಮ ಎಲ್ಲ ರಾಜಕಾರಣಿಗಳು ಪೊಲಿಟಿಕಲ್ ಲೀಡರ್ಸ್ ಓದಬೇಕು ಅದನ್ನ ಅಂತಹ ಒಳ್ಳೊಳ್ಳೆಯ ಭಾಗಗಳನ್ನು ನಾವು ಹಾಕಿದೇವೆ ಲಂಕೇಶ್ ಅವರು ಸಾರಾ ಅವರದು ಮೂರ್ತಿ ಅವರದು ಆ ಮೌಲ್ಯಗಳು ಇರಲಿಲ್ಲ ಅಂತಾದ್ರೆ ಈಗ ನೋಡಿ ಮೃಗ ಮತ್ತು ಸುಂದರಿ ಅಂತ ಒಂದು ಒಂದು ಭಾಗ ಅದು ಈ ಬ್ಯೂಟಿ ಆನ್ ದ ಬೀಸ್ಟ್ ಅಂತ ಹೇಳುವಂಥ ಒಂದು ಇಂಗ್ಲಿಷ್ ಜನಪದ ಕಥೆಯ ಒಂದು ಕನ್ನಡ ಅನುವಾದ ನೀವು ಅದರಲ್ಲಿ ಏನಾದರೂ ಮೌಲ್ಯ ಇದೆ ಅಂತ ನೀವು ತೋರಿಸ್ಕೊಟ್ರೆ ನಾವು ಅದನ್ನ ಖಂಡಿತ ಉಳಿಸ್ಕೊಡ್ತೇವೆ ಲಂಕೇಶ್ರು ಬರೆದದ್ದು ಸಾಹಿತ್ಯಿಕವಾಗಿ ಚೆನ್ನಾಗಿದೆ ಒಳ್ಳೆಯ ಕತೆ ಆದರೆ ಅದರಲ್ಲಿ ಏನು ಮೌಲ್ಯ ಏನಿದೆ ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಹಾಗಾಗಿ ಮುಖ್ಯವಾಗಿ ನಾನು ಅದನ್ನೇ ಹೇಳಿದ್ದು ಒಂದು ಭಾಷೆ ದೃಷ್ಟಿಯಿಂದ ಅವರಿಗೆ ಒಂದಷ್ಟು ಹೊಸ ಶಬ್ದಗಳನ್ನು ಅದು ಕಲಿಸಿಕೊಡ್ತಾ ಇದೆಯಾ ವ್ಯಾಕರಣವನ್ನು ಕಲಿಸಿಕೊಡ್ತಾ ಇದೆಯಾ ಮಾತನ್ನ ಅಥವಾ ಭಾಷೆಯನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಉತ್ತಮ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಏನಾದರೂ ವ್ಯವಸ್ಥೆ ಇದೆಯಾ ಏನಾದರೂ ಉಪಕರಣಗಳಿದೆಯಾ ಅದರಲ್ಲಿ ಇತ್ಯಾದಿಗಳನ್ನು ನೋಡುವುದು ಒಂದು ಮತ್ತೆ ಎರಡನೇದು ಏನಾದರೂ ಹೊಸ ಚಿಂತನೆಯನ್ನು ಕೊಡ್ತಾ ಇದೆಯಾ ಅದು ಸೊ ಇದು ಯಾವುದೂ ಮಾಡ್ತಾ ಇಲ್ಲ ಸುಮ್ಮನೆ ಒಂದು ನಾಲ್ಕು ಪೇಜು ನಮ್ಮ ಸಿದ್ಧಾಂತದವರು ನಾವು ಹಾಕ್ತೇವೆ ಅಂತ ಹೇಳುವಂತದ್ದು ನಾವು ಸಂಪೂರ್ಣವಾಗಿ ಕೈ ಬಿಟ್ಟಿದೇವೆ ಸರ್ ಈ ಒಂದು ಪಠ್ಯ ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಕೇಳಿ ಬರ್ತಿರುವಂಥದ್ದು ಎಡಪಂಕ್ತಿಯ ಚಿಂತನೆಗಳ ವಿಚಾರಗಳನ್ನು ಕೈಬಿಟ್ಟು ಬಲಪಂಕ್ತಿಯ ವಿಚಾರಗಳನ್ನು ತುಂಬ್ತಾ ಇದ್ದಾರೆ ಅನ್ನುವಂಥದ್ದು ದೊಡ್ಡ ಆರೋಪ ಅದು ಸತ್ಯವೂ ಅನಿಸ್ತಿದೆ ಯಾಕಂದ್ರೆ ಈ ಪಠ್ಯಗಳ ಸಹ ರಾಬು ಬುಕರ್ ಅವ್ರದ್ದು ಲಂಕೇಶ್ ಅವ್ರದ್ರೆಲ್ಲ ಅವರೆಲ್ಲ ಒಂದು ಪಂಕ್ ಎಡಪಂಕ್ತಿಯ ವಾದದಲ್ಲಿ ಇದ್ದವರು ಸೊ ಅದನ್ನೆಲ್ಲ ತೆಗೆದು ಬಲಪಂಕ್ತಿಯವನ್ನ ತುಂಬಲಿಕ್ಕೆ ಹೋಗ್ತಿದ್ದಾರೆ ಈಗ ನಾನು ಈ ವಿಚಾರಕ್ಕೆ ನಾನು ಅಂದ್ರೆ ಕೆಲವು ಹೆಸರುಗಳನ್ನು ನಾನು ತಗೊಳ್ಬಾರ್ದು ಯಾಕೆಂದರೆ ಅಹ್ ನಮ್ ನಾವು ಸ್ವಲ್ಪ ಘನತೆಯಿಂದ ಮಾತಾಡಬೇಕಾಗತ್ತೆ ಆದ್ರೆ ಇವರ ಒಂದು ವಾದವೇ ಈ ರೀತಿಯಲ್ಲಿ ಇದ್ದಾಗ ನಾವು ಕೂಡ ಹೆಸರುಗಳನ್ನು ತಗೊಳ್ಬೇಕಾಗತ್ತೆ ಉದಾಹರಣೆಗೆ ಕೆ ಟಿ ಗಟ್ಟಿಯವರು ಅವರೇನು ಬಲಪಂಥೀಯ ಅಂತ ಗುರುತಿಸಿಕೊಂಡವರಲ್ಲ ಅಥವಾ ತಾನು ಬ್ರಾಹ್ಮಣ ಅಂತ ಗುರುತಿಸಿಕೊಂಡವರಲ್ಲ ಆದ್ರೆ ನೋಡಿ ಈ ವ್ಯಕ್ತಿಗಳ ಜಾತಿಗಳನ್ನು ನಾವು ತರಲೇಬಾರದು ಮುಖ್ಯವಾಗಿ ತರಲೇಬಾರದು ನನಗೆ ಕುವೆಂಪು ಅವರು ದೊಡ್ಡ ಕವಿ ಅವರು ಯಾವ ಜಾತಿಗೆ ಸೇರಿದವರು ಅನ್ನೋದು ಮುಖ್ಯ ಆಗಬಾರ್ದು ಅಥವಾ ಕೆ ಟಿ ಗಟ್ಟಿಯವರು ಆಗಲಿ ಅಥವಾ ಯಾರೇ ಆಗಲಿ ದೇವನೂರು ಮಹಾದ ಮಹಾದೇವ್ ಆಗಲಿ ಯಾರೇ ಆಗಲಿ ಅವರ ಸಾಹಿತ್ಯ ಮುಖ್ಯ ವಿನಃ ಅವರು ಯಾವ ಜಾತಿಯವರು ಅನ್ನೋದು ಮುಖ್ಯ ಆಗಬಾರ್ದು ಗಟ್ಟಿ ಅವರನ್ನು ಹಾಕಿದ್ದೇವೆ ಅವರೇನು ಬಲಪಂಥೀಯರು ಅಂತ ಹೇಳ್ಕೊಂಡಿಲ್ಲ ಶಿವಾನಂದ ಕಳವೆಯವರನ್ನು ಹಾಕಿದ್ದೇವೆ ಅವರೇನು ಬಲಪಂಥೀಯರು ಅಂತ ಹೇಳ್ಕೊಂಡಿಲ್ಲ ಸೊ ಹೀಗೆ ಎಷ್ಟೋ ವ್ಯಕ್ತಿಗಳ ಇದು ಏನು ಸಾಹಿತ್ಯವನ್ನು ಕುವೆಂಪು ಅವರು ಕುವೆಂಪು ಅವರನ್ನು ನೀವು ನನಗೆ ತೋರಿಸಿ ನೀವು ಮಾಧ್ಯಮದವರು ನನಗೆ ತೋರಿಸಿ ಮಕ್ಕಳಿಗೆ ಅತ್ಯಂತ ಅತ್ಯುತ್ ಅತ್ಯುತ್ತಮವಾದ ಮಕ್ಕಳ ಸಾಹಿತ್ಯ ಯಾವುದು ಅಂತ ಕೇಳಿದರೆ ನಮಗೆ ಮೊತ್ತ ಮೊದಲಿಗೆ ಮನಸ್ಸಿಗೆ ಬರೋದು ಯಾವುದು ಕಿಂದರಿ ಜೋಗಿ ಕಿಂದರ್ ಜೋಗಿಯನ್ನು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಹಾಕಿರ್ಲಿಲ್ಲ ನಾವು ಹಾಕಿದ್ದೇವೆ ಹಾಗಾಗಿ ಇವರು ಯಾವುದೇ ಈ ಥರದ ಏನು ಆ ಪಂಥ ಈ ಪಂಥ ಆ ಜಾತಿ ಇದನ್ನೆಲ್ಲ ಬಿಟ್ಟು ಬಿಟ್ಟು ಇವರು ಭಾಷೆ ದೃಷ್ಟಿಯಿಂದ ಏನ್ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡಲಿ ಅಂತ ನನ್ನ ಒಂದು ಅನಿಸಿಕೆ ಸರ್ ನೇರವಾದ ಆರೋಪ ರೋಹಿತ್ ಚಕ್ರತೀರ್ಥ ಆರ್ ಎಸ್ ಎಸ್ ವ್ಯಕ್ತಿ ಬಿಜೆಪಿಯ ವ್ಯಕ್ತಿ ಆರ್ ಎಸ್ ಎಸ್ ಹಿಂದೆ ನಿಂತ್ಕೊಂಡು ಇವೆಲ್ಲ ಪಠ್ಯವನ್ನ ಪರಿಷ್ಕರಣೆ ಮಾಡಿಸ್ತಿದೆ ತನಗೆ ಬೇಕಾದಂತಹ ಮೌಲ್ಯಗಳನ್ನ ತುಂಬುತ್ತಾ ಇದೆ ಆರ್ ಎಸ್ ಎಸ್ ರೋಹಿತ್ ಚಕ್ರತೀರ್ಥ ಅವರ ಹಿಂದೆ ಇದೆ ಈಗ ನಾನೇನು ಆರ್ ಎಸ್ ಎಸ್ ಕಾರ್ಯಕರ್ತ ಅಲ್ಲ ಆರ್ ಎಸ್ ಎಸ್ಸಿಗೂ ನನಗೂ ಯಾವ ರೀತಿಯ ಬಾಂಡ್ ಅಥವಾ ಸಂಬಂಧ ಕೂಡ ಇಲ್ಲ ನಾನು ಯಾವತ್ತೂ ಕೂಡ ಆರ್ ಎಸ್ ಎಸ್ ಶಾಖೆಯಲ್ಲಿ ನಾನು ಹೋದವನಲ್ಲ ಚಿಕ್ಕವನಿದ್ದಾಗಲೂ ಹೋದವನಲ್ಲ ಆಮೇಲೂ ಹೋದವನಲ್ಲ ಹಾಗಂತ ನನಗೆ ಹೋಗಬಾರದು ಅಂತ ಏನಿಲ್ಲ ಆರ್ ಎಸ್ ಎಸ್ ಇವತ್ತು ಏನು ಪ್ರತಿಪಾದನೆ ಮಾಡ್ತಾ ಇದೆ ಈ ದೇಶವನ್ನ ನಾವು ಪ್ರೀತಿಸಬೇಕು ಈ ದೇಶದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಬೇಕು ನಾವೆಲ್ಲ ಜಾತ್ಯಾತೀತರಾಗಿ ಯೋಚನೆ ಮಾಡಬೇಕು ಯಾವುದೇ ಒಂದು ಜಾತಿಯ ಒಂದು ಧರ್ಮದ ಕಟ್ಟನ್ನ ಇಟ್ಟುಕೊಳ್ಳದೆ ನಾವು ಕೆಲಸ ಮಾಡಬೇಕು ಇತ್ಯಾದಿ ವಿಚಾರಗಳನ್ನು ಹೇಳ್ತಾ ಇದೆ ಈ ವಿಚಾರಗಳನ್ನು ಯಾವ ಪಕ್ಷ ಹೇಳಿದರೂ ಕೂಡ ನಾನು ಅವ್ರ ಜೊತೆ ನಿಲ್ತೇನೆ ಇವತ್ತು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಕಮ್ಯುನಿಸ್ಟ್ ಪಾರ್ಟಿಯವರು ಹೇಳ್ತಾ ಇದ್ದಾರ ಪ್ರಶ್ನೆ ಅದು ಅವರೇನಾದರೂ ಹೇಳಿದರೆ ಇಲ್ಲ ನಾವು ದೇಶಕ್ಕಾಗಿ ಕೆಲಸ ಮಾಡ್ತೇವೆ ಅಂತ ಅವ್ರು ಏನಾದರೂ ಹೇಳಿದರೆ ಕಮ್ಯುನಿಸ್ಟ್ ಪಾರ್ಟಿಯವರು ಹೇಳಿದರೆ ಖಂಡಿತವಾಗಿ ನಾವು ಅವರಿಗೂ ಜೈ ಹೇಳ್ತೇವೆ ಇವತ್ತು ನಾವು ಜೆನ್ ಎನಲ್ಲಿ ನೋಡ್ತಾ ಇದ್ದೇವೆ ಕಮ್ಯುನಿಸ್ಟ್ ಪಾರ್ಟಿಯಿಂದ ಅಥವಾ ಕಮ್ಯುನಿಸ್ಟ್ ಚಿಂತನೆಯಿಂದ ಬಂದ ಹುಡುಗರು ನಾವು ದೇಶವನ್ನು ತುಂಡು ಮಾಡ್ತೇವೆ ಅಂತ ಹೇಳ್ತಾರೆ ಹಾಗಾದ್ರೆ ಇವರ ಚಿಂತನೆ ಏನು ಸೊ ಒಂದು ದೇಶ ಭಂಜಕರು ಇನ್ನೊಂದು ದೇಶ ನಿರ್ಮಾಪಕರು ನಾವು ದೇಶ ನಿರ್ಮಾಪಕರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೇವೆ ದೇಶ ಭಂಜಕರ ಬಗ್ಗೆ ಹೇಳ್ತಾ ಇಲ್ಲ ಅಷ್ಟೇ ವ್ಯತ್ಯಾಸ ಹಾಗಾಗಿ ಇವರಿಗೆಲ್ಲ ಉರಿತಾ ಇದೆ ಸರ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಪಠ್ಯ ಪುಸ್ತಕ ಬರ್ಗು ರಾಮ್ ಚಂದ್ರಪ್ಪ ಅವರ ಅವಧಿಯಲ್ಲೂ ಕೂಡ ಮಾಡಿದ್ರು ಈಗ ಕಾಂಗ್ರೆಸ್ ಅವರು ಆರೋಪ ಹೇಳ್ತಿರುವಂತದ್ದು ಬರ್ಗು ರಾಮಚಂದ್ರಪ್ಪ ಅವರು ಏನು ಪರಿಷ್ಕರಣೆ ಮಾಡಿದ್ರು ಅದ್ರ ಉಲ್ಟಾ ಬಿಜೆಪಿಯವರು ಮಾಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲೆಲ್ಲ ಪಠ್ಯವೆಲ್ಲ ಉಲ್ಟಾ ಆಗ್ತಿದೆಯಾ ಅಂತ ಖಂಡಿತ ಆ ನಾನು ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ತೇನೆ ಉಲ್ಟ ಮಾಡ್ತಿದ್ದೇವೆ ಯಾಕೆಂದ್ರೆ ನೀವು ಸುಳ್ಳಿನ ಉಲ್ಟ ಸತ್ಯವೇ ಅಲ್ವಾ ನೀವು ಸುಳ್ಳು ಹೇಳಿದ ಮೇಲೆ ಆ ಸುಳ್ಳನ್ನು ಸರಿಪಡಿಸಬೇಕಾದ್ರೆ ಅದು ನಾವು ಉಲ್ಟಾ ಮಾಡಲೇಬೇಕಾಗುತ್ತೆ ಮಗಚಿ ಹಾಕಬೇಕಾಗತ್ತೆ ಹಾಗಾಗಿ ವಿವೇಕಾನಂದರ ನಾನು ಹಿಂದೆ ಹೇಳಿದ ಹಾಗೆ ವಿವೇಕಾನಂದರ ಚಿಂತನೆ ಸಂಪೂರ್ಣ ವಿರುದ್ಧ ಅವರು ಹೇಳಿದ ಮಾತುಗಳಿಗೆ ಪೂರ್ತಿ ವಿರುದ್ಧ ಪಠ್ಯಪುಸ್ತಕ ಇದೆ ನಿಮ್ಮ ಕೈಯಲ್ಲೇ ಇದೆ ಹೋದ ವರ್ಷದ ಪಠ್ಯಪುಸ್ತಕ ನೀವು ಪರಿಶಿ ಪರಿಶೀಲನೆ ಮಾಡಿ ನೋಡಿ ವಿವೇಕಾನಂದರ ಚಿಂತನೆಗಳಂತ ಶೀರ್ಷಿಕೆ ಹಾಕಿ ಅವರು ಹೇಳದೆ ಹೇಳಿದ ಎಲ್ಲ ಮಾತುಗಳಿಗೆ ವಿರುದ್ಧವಾದ ಮಾತುಗಳನ್ನು ಹಾಕಿದರು ನಾವೀಗ ಸರಿಪಡಿಸಬೇಕಾದ್ರೆ ಮತ್ತೆ ಅದನ್ನು ವಿರುದ್ಧ ಉಲ್ಟಾ ಮಾಡ್ಲೇಬೇಕಲ್ವಾ ಹಾಗಾಗಿ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಅದನ್ನು ನಾವು ಪೂರ್ತಿಯಾಗಿ ಉಲ್ಟಾ ಮಾಡಿ ಸರಿಪಡಿಸ್ತಾ ಇದ್ದೇವೆ ಸರ್ ಇನ್ನೊಂದು ಪಠ್ಯಪುಸ್ತಕ ಪರಿಷ್ಕರಣೆ ಆದ್ಮೇಲೆ ಒಂದು ನಿಯಮ ಇದೆ ಪಬ್ಲಿಕ್ ಡೊಮೈನ್ ಬಿಡಬೇಕು ಸಾರ್ವಜನಿಕರ ಚರ್ಚೆ ಆಗ್ಬೇಕು ಅಂತ ಆದ್ರೆ ಇಲ್ಲಿ ಸಾರ್ವಜನಿಕ ಚರ್ಚೆನೇ ಆಗಲ್ಲ ನೇರವಾಗಿ ಬುಕ್ಸ್ ಪ್ರಿಂಟ್ ಗೆ ಹೋಗುತ್ತೆ ಅಂತ ಇದನ್ನೇ ಹೇಳ್ತಿರೋದು ಆರ್ ಎಸ್ ಎಸ್ ಇಂದ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆ ಯಾಕೆ ಪಬ್ಲಿಕ್ ಡೊಮೈನ್ಗೆ ಪಠ್ಯಪುಸ್ತಕ ಪರಿಷ್ಕರಣೆ ಆಗಿದ್ದ ಬಿಟ್ಟಿಲ್ಲ ಈ ಪಬ್ಲಿಕ್ ಡೊಮೆನ್ ಬಿಡಬೇಕು ಅನ್ನೋದು ನೀವು ಮಾಧ್ಯಮದವರಿಗೆ ಏನಾದರೂ ರೆಕಾರ್ಡ್ಸ್ ಸಿಕ್ಕಿದ್ರೆ ನನಗೆ ದಯವಿಟ್ಟು ಕೊಡಿ ನಾನು ಖಂಡಿತವಾಗಿ ಆ ರೆಕಾರ್ಡ್ ಇಟ್ಕೊಂಡು ನಾನು ಪಬ್ಲಿಕ್ ಡೊಮೇನಿಗೆ ಬಿಡ್ತೇನೆ ಯಾಕಂದ್ರೆ ಪಠ್ಯಪುಸ್ತಕ ರಚನೆಗೆ ಒಂದು ಒಂದು ಕ್ರಮ ಇದೆ ಆ ಕ್ರಮದ ಆಧಾರದಲ್ಲೇ ನಾವು ಕೆಲಸ ಮಾಡಿದೆ ಒಂದು ಸಮಿತಿ ಇರುತ್ತದೆ ಆ ಸಮಿತಿಯವರು ಒಂದಷ್ಟು ಏನು ಇದು ಮಾಡ್ತಾರೆ ರೆಕಮೆಂಡ್ ಮಾಡ್ತಾರೆ ಆ ರೆಕಮೆಂಡೇಷನ್ಗಳನ್ನು ನಾವು ಸರ್ಕಾರಕ್ಕೆ ಕೊಡ್ತೇವೆ ಸರ್ಕಾರ ಅದನ್ನು ಕೆಲವನ್ನ ಒಪ್ಪುತ್ತದೆ ಕೆಲವನ್ನ ಒಪ್ಪೋದಿಲ್ಲ ಆಮೇಲೆ ಅದರ ಮಧ್ಯದಲ್ಲಿ ಒಂದಷ್ಟು ಶಿಕ್ಷಕರನ್ನು ಕೂಡ ಕರೆಸ್ತೇವೆ ಶಿಕ್ಷಕರನ್ನು ಕರೆಸಿ ಇದನ್ನ ಕ್ಲಾಸಿನಲ್ಲಿ ಪಾಠ ಮಾಡಬೇಕಾದ್ರೆ ನಿಮ್ಗೆ ಏನಾದ್ರೂ ಚಾಲೆಂಜಸ್ ಸವಾಲುಗಳು ಬರುತ್ತಾ ಅನ್ನೋದನ್ನು ನೋಡ್ತೇವೆ ಎರಡೆರಡು ಸಲ ಕರೆಸ್ತೇವೆ ಒಂದು ಸಲ ಅಲ್ಲ ಎರಡೆರಡು ಸಲ ಕರೆಸ್ತೇವೆ ಸೊ ಇದೆಲ್ಲ ಪ್ರಕ್ರಿಯೆಗಳಾದ ಆದ ನಾವು ಅಂತಿಮ ಒಂದು ನಿರ್ಣಯವನ್ನ ವರದಿಯನ್ನ ನಾವು ಸರ್ಕಾರಕ್ಕೆ ಕೊಟ್ಟಿರೋದು ಇಲ್ಲಿ ಮಧ್ಯದಲ್ಲಿ ಸಾರ್ವಜನಿಕ ಒಂದು ಚರ್ಚೆಗೆ ಬಿಡುವಂತ ಒಂದು ಪದ್ಧತಿ ಇಲ್ಲ ಅದು ಕ್ರಮ ಇಲ್ಲ ಬಯಲದಲ್ಲಿ ಇಲ್ಲ ಹಾಗಾಗಿ ನಾವು ಬಿಟ್ಟಿಲ್ಲ ಅಷ್ಟೇ ಸರ್ ಈಗ ಬರಗು ರಾಮಚಂದ್ರಪ್ಪ ಅವ್ರ ಜೊತೆ ಚರ್ಚೆಗೆ ನೇರವಾಗಿ ಸಿದ್ಧ ಇದ್ದಾರೆ ಅವ್ರ ಆಹ್ವಾನ ಕೊಡ್ತೀನಿ ಇದನ್ನ ನಾನು ಕಳೆದ ಒಂದು ವರ್ಷದಿಂದ ಎಲ್ಲಾ ಮಾಧ್ಯಮದಲ್ಲೂ ಹೇಳ್ತಾ ಇದ್ದೇನೆ ನೀವು ಮಾಧ್ಯಮದವರೇ ನೀವು ಪ್ರಯತ್ನ ಮಾಡಬೇಕು ಇಲ್ಲಿ ಹತ್ರದಲ್ಲಿ ನಮ್ಮ ದಕ್ಷಿಣ ಬೆಂಗಳೂರಿನಲ್ಲೇ ಇದ್ದಾರೆ ನಿಮಗೆ ಖಂಡಿತ ಸಿಗ್ತಾರೆ ಮಾಧ್ಯಮದವರು ಆತಳ ಪಾತಾಳ ಎಲ್ಲ ಎಲ್ಲಿದ್ರು ನೀವು ಹುಡ್ಕೊಂಡು ಬರ್ತೀರಿ ಹಾಗಾಗಿ ಖಂಡಿತವಾಗಿ ಅವರನ್ನ ವೇದಿಕೆಗೆ ಕರೀರಿ ಚರ್ಚೆಗೆ ನಾನು ಸಿದ್ಧ ಇದ್ದೇನೆ ಯಾವ ಜಾಗದಲ್ಲಿ ಯಾವ ಕ್ಷಣದಲ್ಲಿ ಅವರು ಕರೆದ್ರೂ ಕೂಡ ನಾನು ಬಂದು ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇನೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಮಕ್ಕಳಿಗೆ ಬೇರೆ ವಿಚಾರಗಳನ್ನು ತುಂಬುವಂತ ಕೆಲಸ ಆಗ್ತಿತ್ತಾ ಖಂಡಿತವಾಗಿ ಆಗ್ತಾ ಇತ್ತು ಅದನ್ನು ನಾನು ನಿಮಗೆ ಒಂದು ಗಂಟೆ ಉಪನ್ಯಾಸ ಕೊಡಬಹುದು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಒಂದು ಗಂಟೆ ಉಪನ್ಯಾಸ ಕೊಡಬಹುದು ಬಟ್ ಅದನ್ನು ಸರಿಪಡಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಕೊನೆ ಎರಡು ಪ್ರಶ್ನೆ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಲ್ಲ ಅನ್ನುವಂತ ಪಠ್ಯ ಮುದ್ರಣ ಆಗಿದೆ ಸತ್ಯವ ಮೈಸೂರು ಹುಲಿ ಅಲ್ವಾ ಅಂತ ಅಲ್ಲ ಮೈಸೂರು ಹುಲಿ ಅಂತ ನಾನು ಒಪ್ಕೊಳ್ಳೋದಿಲ್ಲ ಆದ್ರೆ ನನ್ನ ಅಂತಿಮ ನನ್ನ ತೀರ್ಮಾನವೇ ಅಂತಿಮ ಅಲ್ಲ ನಾವು ಅಲ್ಲಿ ಮೈಸೂರು ಹುಲಿ ಅನ್ನೋ ಒಂದು ಏನು ಉಲ್ಲೇಖ ಇತ್ತು ಅದನ್ನು ಉಳಿಸ್ಕೊಂಡಿದ್ದೇವೆ ನಾವೇನು ಅದನ್ನು ತೆಗೆದಿಲ್ಲ ಅದೇ ನಾನು ಒಂದು ವೈಯಕ್ತಿಕ ನೆಲೆಯಲ್ಲಿ ಸಾರ್ವಜನಿಕ ಒಂದು ವೇದಿಕೆಯಲ್ಲಿ ನಾನು ಕೇಳಿದ ಪ್ರಶ್ನೆ ಏನಂದ್ರೆ ಇವನಿಗೆ ಮೈಸೂರು ಹುಲಿ ಅನ್ನೋ ಬಿರುದನ್ನು ಯಾರು ಕೊಟ್ಟರು ಅನ್ನೋದು ಅಷ್ಟೇನೆ ಹಾಗಾಗಿ ಇದು ಬಹಳ ಕ್ಲಿಯರ್ ಆಗಿ ನಾನು ಹೇಳಬೇಕು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಸಮಿತಿ ಅಧ್ಯಕ್ಷನಾಗಿ ನನ್ನ ಅಭಿಪ್ರಾಯ ಇದೆರಡೂ ಕೂಡ ಬೇರೆ ಬೇರೆ ಆಗಿರುವ ಸಾಧ್ಯತೆ ಇದೆ ನನ್ನ ಅಭಿಪ್ರಾಯ ಅನ್ನೋ ಅನ್ನೋ ಕಾರಣಕ್ಕೆ ಅದು ಸಮಿತಿ ಅಧ್ಯಕ್ಷರ ಅಭಿಪ್ರಾಯ ಆಗಿರಬೇಕಾಗಿಲ್ಲ ಸಮಿತಿ ಅಧ್ಯಕ್ಷನಾಗಿ ನಾನು ಯೋಚನೆ ಮಾಡುವಾಗ ಇಡೀ ಸಮಿತಿ ಏನನ್ನ ಹೇಳುತ್ತೆ ಅದನ್ನು ನಾನು ಉಳಿಸಿಕೊಂಡಿದ್ದೇನೆ ಅಂದ್ರೆ ವೈಭವೀಕರಣವನ್ನ ಕಡಿತ ಮಾಡಲಾಗಿದೆ ಈ ಸತಿ ಟಿಪ್ಪು ಪುಟ್ಟಿದಲ್ಲಿ ಅದು ಮಾಡಿದ್ದಾರೆ ವೈಭವೀಕರಣ ಅನ್ನೋದಕ್ಕಿಂತ ಅನಗತ್ಯ ಯಾವುದೆಲ್ಲ ಭಾಗಗಳಿದಾವೋ ಅವುಗಳನ್ನು ನಾವು ತೆಗೆದಿದೆ ಪ್ರಶ್ನೆ ಪಠ್ಯ ಪುಸ್ತಕ ನಾನು ಹೇಳಿದಾಗ ಸ್ಟಾರ್ಟಿಂಗ್ ಹೇಳಿದಾಗೆ ವಿವಾದಗಳ ಪುರುಷ ಆಗಿದ್ದಾರೆ ಚಕ್ರ ತೀರ್ಥ ಅವರು ಸೊ ಕೊನೆಯದಾಗಿ ಇಂಥ ವಿವಾದಗಳಿಗೆ ಬರುವಂತಹ ವಿವಾದಗಳಿಗೆ ಏನು ಹೇಳೋಕೆ ಇಷ್ಟ ನಾನು ವಿವಾದಗಳಿಗೆ ಯಾವತ್ತೂ ಹೆದರೋದಿಲ್ಲ ಮತ್ತು ವಿವಾದಗಳನ್ನು ನಾನಾಗಿ ಸೃಷ್ಟಿ ಮಾಡಿಲ್ಲ ಸೊ ಮಾಧ್ಯಮದವರು ಅಥವಾ ಬೇರೆ ಯಾರೋ ಒಬ್ಬರು ಅದನ್ನ ವಿವಾದವನ್ನು ತಗೊಂಡ್ರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾ ಬಂದಿದ್ದೇನೆ ಮತ್ತು ಮಾಧ್ಯಮದವರಿಗೆ ನಾನು ಯಾವತ್ತೂ ಸಿಕ್ಕಿದ್ದೇನೆ ಕೈಗೆ ನಿಮ್ಮ ಕೈಗೆ ಸಿಗೋದಿಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ ಬರಗುರವರಿಗೆ ನಾನು ಹೇಳೋದಿಷ್ಟೇ ನೀವು ಕೂಡ ಮಾಧ್ಯಮದವರಿಗೆ ನಿಮ್ಮ ಸಮರ್ಥನೆ ಏನು ಅದನ್ನು ಹೇಳಿ ನೀವು ಹಿಂಬಾಲಕರನ್ನ ಮುಂದೆ ಬಿಟ್ಟು ಅವರ ಮೂಲಕ ಹೇಳಿಕೆಗಳನ್ನು ಕೊಡಬೇಡಿ ನಿಮಗೆ ಚರ್ಚೆ ಸಂವಾದ ಬೇಕು ಅಂತ ಹೇಳಿದ್ರೆ ನಾನು ಯಾವುದೇ ವೇದಿಕೆಯಲ್ಲಿ ಮಾಧ್ಯಮದ ಮೂಲಕ ಆಗಲಿ ಸಾರ್ವಜನಿಕ ಆಗಲಿ ನಾನು ಬರಲಿಕ್ಕೆ ತಯಾರಿದ್ದೇನೆ ಥ್ಯಾಂಕ್ ಯು ಇದಿಷ್ಟು ರೋಹಿತ್ ಚಕ್ರತೀರ್ಥ ಅವರ ಮತ್ತು ಕ್ಯಾಮ್ರಾಮನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸರಾವ್ ಪಬ್ಲಿಕ್ ಟಿವಿ ಬೆಂಗಳೂರು